ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ನೂರ ಆರು ಸಂಖ್ಯೆ ಇನ್ನೂರ ಒಂಬತ್ತು ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ಎಂತಹ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ ನೋಡಿರಿ ನಾವು ಆತನ ಮಕ್ಕಳಾಗಿದ್ದೇವೆ ಈ ಕಾರಣದಿಂದ ಲೋಕವು ನಮ್ಮನ್ನು ತಿಳಿದುಕೊಳ್ಳುವುದಿಲ್ಲ ಅದು ಆತನನ್ನು ತಿಳಿದುಕೊಳ್ಳಲಿಲ್ಲವಲ್ಲ ಒಂದು ಯೋಹನ ಮೂರನೇ ಅಧ್ಯಾಯ ಒಂದನೇ ವಚನ ಒಂದು ವೇಳೆ ದೇವರ ವಾಕ್ಯಗಳನ್ನು ಜಾಗ್ರತೆಯಿಂದ ಆಲಿಸುವವರಾಗಿ ಅದರ ಸತ್ಯವನ್ನು ಒಳ್ಳೆಯ ಪ್ರಾಮಾಣಿಕ ಪ್ರತಿಷ್ಠೆ ಮಾಡಲ್ಪಟ್ಟ ಹೃದಯದಿಂದ ಅಂಗೀಕರಿಸಿಕೊಂಡರೆ ಅದು ನಮ್ಮಲ್ಲಿ ದೇವರ ಮೇಲೆ ಹಾಗೂ ಆತನ ಯೋಜನೆಯ ಮೇಲೆ ಪ್ರೀತಿಯನ್ನು ಹುಟ್ಟಿಸುತ್ತದೆ ಮತ್ತು ಒಳ್ಳೆಯ ಸಮಾಚಾರವನ್ನು ಕೇಳುವ ಸುವಾರ್ತೆಯನ್ನು ಸಾರುವ ಆಸೆಯನ್ನು ಹುಟ್ಟಿಸುತ್ತದೆ ಅನಂತರದಲ್ಲಿ ಜೀವನದಲ್ಲಿನ ಎಲ್ಲವನ್ನು ಹೀರಿಕೊಳ್ಳುವ ವಸ್ತುವಾಗಿ ಪರಿಣಮಿಸುತ್ತದೆ ಮತ್ತು ಇದು ಕೇವಲ ನಮ್ಮನ್ನು ಲೋಕದಿಂದಲೂ ಹೆಸರು ಕ್ರೈಸ್ತರಿಂದಲೂ ಅವರ ಆತ್ಮದಿಂದಲೂ ಪ್ರತ್ಯೇಕಿಸುವುದು ಮಾತ್ರವಲ್ಲದೆ ಅವುಗಳಿಂದ ಸಂಪೂರ್ಣವಾಗಿ ಬೇರ್ಪಾಡನ್ನು ಉಂಟು ಮಾಡುತ್ತದೆ ಅವರು ನಿಮ್ಮನ್ನು ವಿಚಿತ್ರವಾಗಿ ಅಪೇಕ್ಷಿಸಲ್ಪಡುತ್ತೀರಿ ಹಾಗೂ ಆ ಕ್ರಿಸ್ತನ ನಿಮಿತ್ತ ಮೂರ್ಖರೆಂದು ಎಣಿಸಲ್ಪಡುತ್ತೀರಿ ಯಾಕೆಂದರೆ ಅವರು ಕರ್ತನನ್ನು ತಿಳಿದುಕೊಳ್ಳದಂತೆ ನಮ್ಮನ್ನು ತಿಳಿದುಕೊಳ್ಳುವುದಿಲ್ಲ ಆಮೇಲೆ the page.